ಗೈಸ್, ನೀವೇನಾದರೂ 10K ಸ್ಪೆಷಲ್ ವೀಡಿಯೋ ಆಗಿರ್ಬೋದು ಅಥವಾ 20K ಸ್ಪೆಷಲ್ ವೀಡಿಯೋ ಆಗಿರ್ಬೋದು ಮಾಡ್ಬೇಕು ಅನ್ಕೊಂಡಿದ್ರೆ ಸಿಂಪಲ್ ಆಗಿರುವಂಥ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಪ್ರಿವಿಯಲ್ಲಿ ತೋರಿಸಿರೋ ವೀಡಿಯೋನೇ ನೀವು ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಫುಲ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಆಟೋಮೇಷನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಸು ವಿತ್ತಿ ಅಂತೇಳಿ ಒಂದು ಫುಲ್ ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ. ಸಿಂಪಲ್ ಆಗಿರುವಂಥ ಮೆಥಡಲ್ಲಿ ಆರಾಮಾಗಿ ನೀವು ಕ್ರಿಯೇಟ್ನ ಮಾಡ್ಕೋಬೋದು. ಓಕೆನಾ? ಜಸ್ಟ್ ಆ ಒಂದು ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡಾಗ ಈ ರೀತಿ ಇರುತ್ತೆ. ಜಸ್ಟ್ ಇಲ್ಲಿ ಏನು ಮಾಡಬೇಕಾಗಿಲ್ಲ, ಇಲ್ಲಿ ನಿಮಗೆ ಬೇಕಾದರೆ ಫಾಂಟನ್ನ ಮತ್ತೆ ಚೇಂಜ್ ಮಾಡ್ಕೊಳ್ರಿ. ಓಕೆನಾ? ಸೊ ಲೈಕ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು, ಇಲ್ಲಾಂತಂದ್ರೆ ಇದರಲ್ಲೂ ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಏನಿರುತ್ತೆ ಅದರ ಸ್ಕ್ರೀನ್ ಶಾಟ್ನ ಇದರ ಮೇಲೆ ಹಾಕಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನ ಕಮ್ಮಿ ಇಟ್ಕೋಬೋದು ಸ್ಟಾರ್ಟಿಂಗಲ್ಲೂ ಕೂಡ. ಸೊ ಏನು ಬೇಡ, ಸಿಂಪಲ್ ಆಗಿರಲಿ ಅಂತಂದರೆ ಈ ಥರ ನೀಟಾಗಿ ಬರೆದಿರ್ತೀನಿ, ನೀಟಾಗಿ ಈ ಥರ ಬಿಟ್ಬೇಡ್ರಿ. ಸೊ ದೆನ್ ಆಮೇಲೆ ಇಲ್ಲಿ ನಿಮಗೆ ನಿಮ್ಮ ಒಂದು ಪೇಜನ್ನು ಹಾಕಬೇಕಾಗುತ್ತೆ. ನಾನು ಇಲ್ಲೊಂದು ಇನ್ಸ್ಟಾಗ್ರಾಮ್ ಪೇಜನ್ನು ಹಾಕಿದ್ದೀನಿ. ಸೊ ಇದನ್ನ ಏನು ಮಾಡಿರಿ ಅಂತಂದರೆ ಜಸ್ಟ್ ಏನು ಮಾಡಬೇಕಾಗಿಲ್ಲ, ಆ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಆಗಿ ಸ್ಟಾರ್ ಕೊಟ್ಕೊಂಡು, ಸೊ ನಿಮ್ಮ ಯಾವ ಇನ್ಸ್ಟಾಗ್ರಾಮ್ ಪೇಜ್ ಇರುತ್ತೆ ಆ ಒಂದು ಪೇಜ್ನ ಕ್ಲಿಕ್ ಮಾಡಿಕೊಂಡು ಡನ್ ಕೊಟ್ಕೊಳ್ರಿ. ಸೊ ಅದು ಆಟೋಮೆಟಿಕ್ಕಾಗಿ ಆ್ಯಡ್ ಆಗಿರುತ್ತೆ. ಓಕೆ, ಸೊ ಆ್ಯಡ್ ಆದಮೇಲೆ ಈ ರೀತಿ ಇರುತ್ತೆ. ಇಲ್ಲಿ ಕೌಂಟ್ಡೌನ್ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇಲ್ಲಿ ನಿಮಗೆ 10K ಅಂತ ಬರೆದಿದ್ದೀನಿ. ಇಲ್ಲಿ ನಿಮಗೆ ಎಷ್ಟು ಆ ಫಾಲೋವರ್ಸ್ ಗೇನ್ ಆಗಿರುತ್ತೆ, ನಿಮಗೆ ಮಾಡಿರ್ತೀರಾ ಅಷ್ಟು ಫಾಲೋವರ್ಸ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಏನಿಲ್ಲ, ಆ ಒಂದು ಫಾಲೋವರ್ಸ್ನ ಕ್ಲಿಕ್ ಮಾಡಿಕೊಂಡು ಎಡಿಟ್ ಟೆಸ್ಟ್ಗೆ ಹೋಗಿ. ಸೊ ಇಲ್ಲಿಗ 20 ಇದ್ರೆ 20,000 ಅಂತ ಬರ್ಕೊಳ್ಳಿ. ಓಕೆನಾ? 20,000 ಅಂತ ಬರ್ಕೊಂಡು ಡನ್ ಕೊಟ್ಕೊಳ್ರಿ. ಆಟೋಮೆಟಿಕ್ಕಾಗಿ ಅಲ್ಲಿ ನಿಮಗೆ ಫಾಲೋವರ್ಸು 20,000 ಹ್ಯಾಡ್ ಆಗುತ್ತೆ, ಲೈಕ್ ಇಲ್ಲಿ ನೋಡ್ತಾ ಇರಿ. ಸೊ ಈಗ ಈ ಥರ ಒಂದು ಸೊ 10K ಆದಮೇಲೆ 12, 15, 18. ಓಕೆನಾ? ಸೊ 20K ಆಗುತ್ತೆ ಇಲ್ಲಿ. ಸೊ 20K ಆದ್ಮೇಲೆ ಇಲ್ಲಿ ಕೆಳಗಡೆ ಕೂಡ ಅದೇ ರೀತಿ ಇರುತ್ತೆ. ಇದನ್ನು ಕೂಡ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಸ್ಟ್ಗೆ ಹೋಗಿ. ಸೊ ಇಲ್ಲಿ ಕೂಡ ಇದನ್ನು ರಬ್ ಮಾಡಿಕೊಂಡು 20 ಅಂತಲೇ ಬರ್ಕೊಳ್ರಿ. ಓಕೆನಾ? ಡನ್. ಸೇಮ್ ಆ್ಯಸ್ ಇಟ್ ಈಸ್, ಇಲ್ಲೆಲ್ಲ 34 ಅಂತ ಬರ್ತಿದ್ರಲ್ವ, ಎಲ್ಲ ಕಡೆ ನೀವು 20K. ಓಕೆನಾ? 20K. ಸೊ ಡನ್. ಸೇಮ್ ಆ್ಯಸ್ ಇಟ್ ಈಸ್, ಇಲ್ಲಿ 34K ಅಂತ ಬರ್ತಿದ್ದೀನಿ, ಇಲ್ಲಿ 20K. ಸೊ ನಿಮ್ಮ ಎಷ್ಟು ಫಾಲೋವರ್ಸ್ಗೆ ಏನು ಮಾಡಿರ್ತೀರ ಅಷ್ಟು ಫಾಲೋವರ್ಸ್ನ ಜಸ್ಟ್ ಎಂಟ್ರಿ ಮಾಡಿ ಡನ್ ಕೊಟ್ಕೋಬೇಕಾಗುತ್ತೆ ಅಷ್ಟೇ. ಸೊ ಇಲ್ಲಿ ಕೂಡ 34 ಅಂತ ಇದೆಯಲ್ವಾ, ಇದನ್ನು ಕೂಡ 20. ಸೊ ಹೇಳಿದ್ನಲ್ವ, ಎಷ್ಟು ನಿಮ್ಮ ಫಾಲೋವರ್ಸ್ ಬರೆದಿರ್ತೀರಾ ಆಗಿರ್ತಾರೆ ಅಷ್ಟನ್ನು ಮಾತ್ರ ಇಲ್ಲಿ ಬರ್ಕೊಂಡು ಡನ್ ಕೊಟ್ಕೊಳ್ರಿ. ಸೇಮ್ ಆ್ಯಸ್ ಇಟ್ ಈಸ್, ಇಲ್ಲಿ ಕೂಡ 34 ಇರುತ್ತೆ, ಇದನ್ನು ಕೂಡ 20. ಓಕೆ, 20. ಡನ್. ಸೊ ಡನ್ ಕೊಟ್ಕೊಳ್ರಿ. ಸೊ ಈ ರೀತಿ ಇರುತ್ತೆ. ಸೊ ಇಲ್ಲಿ ಕೂಡ 34K ಅಂತ ಇದೆ, ಇದನ್ನು ಕೂಡ 20K ಅಂತೇಳಿ ಮಾಡ್ಕೊಳ್ರಿ. ಓಕೆ, ಡನ್. ಸೊ ಇಲ್ಲಿ ಇನ್ನೊಂದು ಆ್ಯಡ್ ಮಾಡಿದ್ದೀನಿ ಮೇಲೆ ನೋಡಿ, ಇಲ್ಲಿ ಇನ್ನೊಂದು ಆ್ಯಡ್ ಇದೆ, ಅದನ್ನು ಕೂಡ 20K. ಸೊ ಡನ್. ಸೊ ಈ ರೀತಿ ಇರುತ್ತೆ. ಇಲ್ಲಿ ಏನು ಮಾಡೋಕೆ ಚೇಂಜ್ ಮಾಡಬೇಕಾದ್ರೆ ಇಲ್ಲಿ ಫ್ಯಾಮಿಲಿ ಅಂತಿದೆಯಲ್ವಾ, ಸೊ ಇದನ್ನು ನೀವು ನಿಮ್ಮ ನೇಮ್ ಐ ಥಿಂಕ್ ಏನಿರುತ್ತೆ ಬಸವಕ್ರಿಯೇಷನ್ 4 ಲೈಕ್ ಅದನ್ನು ನೀವು ಬರಿಬೇಕು ಅನ್ಕೊಂಡಿರ್ತೀರ, ಇಲ್ಲಿ ಬರ್ಕೊಳ್ರಿ. ಓಕೆ, ಇಲ್ಲಿ ಬಸವಕ್ರಿಯೇಷನ್ 4 ಅಂತಿದೆಯಲ್ವಾ, ಅಲ್ಲಿ ನಿಮ್ಮ ನೇಮ್ ಬರಿಬೇಕಾದ್ರೆ ಬರ್ಕೊಡ್ರಿ. ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್. ಸೊ ಬರ್ಕೊಂಡು ಡೈರೆಕ್ಟಾಗಿ ಇಲ್ಲಿ ಎಕ್ಸ್ಪೋರ್ಟ್ ಕೊಡೋದು ಸೇವ್ ಮಾಡ್ಕೊಡ್ರಿ. ಇಲ್ಲಿ ನಿಮಗೆ ಆ ಸಾಂಗನ್ನು ಕೂಡ ಬೇರೆ ಹಾಕೋಬೋದು. ಓಕೆ, ಅರ್ಧನ್ನು ಬೇರೆ ಸಾಂಗ್ ಹಾಕಿ. ಓಕೆನಾ? ಇಲ್ಲಿ ನೀವು ಬೇರೆ ಒಂದು ಕನ್ನಡ ಸಾಂಗ್ನು ಕೂಡ ಹಾಕೋಬೋದು, ನಿಮ್ಮ ಇಷ್ಟ. ಓಕೆ, ನಾ ಸೊ ನಾನು ಮಾಮೂಲಿ ಇರೋ ಪ್ರಾಜೆಕ್ಟ್ನೇ ತೊಗೊಂಡು ಹಾಕೋದ್ರಿಂದ ನಾನು ಯಾವುದೇ ಚೇಂಜ್ ಮಾಡಿಲ್ಲ. ನಿಮ್ಗೆ ಇಷ್ಟ ಆಗಿರೋಂಥ ಪೇಜ್ ಅಥವಾ ಇಷ್ಟ ಆಗಿರೋಂಥ ಸಾಂಗ್ನ ಆರಾಮಾಗಿ ಹಾಕ್ಕೊಳ್ಳಿ. ಓಕೆ, ಇಷ್ಟೇ ಸಿಂಪಲ್ ಆಗಿರುತ್ತೆ. ಡೈರೆಕ್ಟ್ ಎಕ್ಸ್ಪೋರ್ಟ್ ಕೊಟ್ಕೊಂಡು ಸೇವ್ ಮಾಡ್ಕೊಳ್ರಿ ಅಷ್ಟೇ.